ಅಸನಿ ಚಂಡಮಾರುತದಿಂದ ತತ್ತರಿಸಿರುವ ಆಂಧ್ರಪ್ರದೇಶದಲ್ಲಿ ಅಚ್ಚರಿಯ ವಿದ್ಯಮಾನವೊಂದು ನಡೆದಿದೆ. ಆಂಧ್ರದ ಶ್ರೀಕಾಕುಳಂ ಜಿಲ್ಲೆಯ ಸುನ್ನಪಳ್ಳಿ ಕರಾವಳಿ ತೀರದಲ್ಲಿ ಚಿನ್ನದ ಬಣ್ಣದ ರಥವೊಂದು ತೇಲಿ ಬಂದಿದೆ. ಮಂಗಳವಾರ ಸಂಜೆ ಈ ಘಟನೆ ನಡೆದಿದೆ. ಇದನ್ನು ಕಂಡು ಸ್ಥಳೀಯರು ಅಚ್ಚರಿಗೊಂಡಿದ್ದರೆ ಅಧಿಕಾರಿಗಳು ರಥದ ಮೂಲೆ ಪತ್ತೆ ಹಚ್ಚಲು ತನಿಖೆ ಆರಂಭಿಸಿದ್ದಾರೆ. ಚಿನ್ನದ ಬಣ್ಣದ ಲೇಪನವುಳ್ಳ ರಥವನ್ನು ಹೋಲುವ ರಚನೆಯು ಸಮುದ್ರದಲ್ಲಿ ತೇಲಿ ಬಂದಿದೆ. ಭಾರಿ ಅಲೆ ಗಾಳಿಯ ಹೊಡೆತದ ನಡುವೆಯೂ ಬಹುತೇಕ ಗಟ್ಟಿಮುಟ್ಟಾಗಿರುವುದು ವಿಶೇಷ. ಈ ರಥವನ್ನು ಮ್ಯಾನ್ಮಾರ್, ಮಲೇಷಿಯಾ, ಥೈಲ್ಯಾಂಡ್, ಜಪಾನ್, ಕಾಂಬೋಡಿಯಾ ಅಥವಾ ಇಂಡೋನೇಷ್ಯಾದಲ್ಲಿ ಕರಾವಳಿ ತೀರದಲ್ಲಿ ಇರಿಸಿದ್ದಿರಬಹುದು ಎಂದು ಊಹಿಸಲಾಗಿದೆ. ಅಸನಿ ಚಂಡಮಾರುತದ ಪ್ರಭಾವದಿಂದ ಅದು ಆಂಧ್ರದ ಕರಾವಳಿ ಕಡೆ ತೇಲಿ ಬಂದಿದೆ ಎಂದು ಶಂಕಿಸಲಾಗಿದೆ. ಕಡಲ ತೀರದಲ್ಲಿ ರಥವನ್ನು ಕಂಡು ಅಚ್ಚರಿಗೊಳಗಾದ ಸ್ಥಳೀಯರು ಅದರ ಬಳಿ ತೆರಳಿ ಹಗ್ಗಗಳನ್ನು ಕಟ್ಟಿ ಅದನ್ನು ತೀರಕ್ಕೆ ಎಳೆದು ತಂದಿದ್ದಾರೆ. ರಥದ ಮೇಲೆ 16/1/2022 ಎಂದು ದಿನಾಂಕ ಕೆತ್ತಲಾಗಿದೆ. ಇದು ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಇರುವ ಬೌದ್ಧ ವಿಹಾರಗಳ ಆಕಾರವನ್ನು ಹೋಲುತ್ತದೆ. ಚಂಡಮಾರುತದ ಪರಿಣಾಮ ಉಂಟಾದ ಬೃಹತ್ ಅಲೆಗಳಿಂದ ಈ ರಥ ಕರಾವಳಿಯ ಕಡೆಗೆ ತೇಲಿ ಬಂದಿದೆ ಎಂದು ಸ್ಥಳೀಯ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈ ಚಿನ್ನದ ರಥ ನೋಡಲು ಅಕ್ಕಪಕ್ಕದ ಊರುಗಳ ಗ್ರಾಮಸ್ಥರು ಈ ಕಡಲ ತೀರಕ್ಕೆ ಧಾವಿಸುತ್ತಿದ್ದಾರೆ.